ಫೇಡ್ ಬರಕತ್ತಾರ ಹಾಗೆ ಬಿಡ್ಸತ್ತು ಬಿಡ್ತಾರೆ. ಈಗ ನಮ್ಮ ರಾಜಕಾರಣಿಗಳ ಪರಿಸ್ಥಿತಿ ಅದಾಗ್ಯದ. ಟೋಲ್ ಸ್ಟ್ಯಾಕ್ ಐತೆ ಅವತ್ತಿ ಹೇಳಿದಲ್ಲ, ಹಂಗಾಗ್ಯದ ಇವತ್ತು ಇವ್ರಿಗೆ ಈ ಗ್ಯಾರಂಟಿ ಹಾವಳಿಯಲ್ಲ ಇವು ಎಲ್ಲಿ ಬಿದ್ದೋಗ್ತಾರೆ ನೋಡಬೇಕು ಇವ್ರು ಈ ರಿಸಲ್ಟ್ ಕೊಡ್ತದಿರೋದು ಅಂತೇಳಿ. ಎಕ್ಸಾಕ್ಟ್ಲಿ. ಇವಾಗ ಭೋವಿ ಸಮಾಜದಲ್ಲಿ ಆಗಿರುವಂತಹ ಹಗರಣ ಬಸವರಾಜ ಬೊಮ್ಮಾಯಿಯವರ ಕುತ್ತಿಗೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಅವರು ಕೇಂದ್ರದಲ್ಲಿ ಇರೋದ್ರಿಂದ ಸಂಸದರಾಗಿರೋ ಕಾರಣದಿಂದಾಗಿ ಬಿಜೆಪಿಗೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ತಿರುಗೇಟ್ ಕೊಟ್ಟಂಗೆ ಅಥವಾ ಹೊಡೆತ ಕೊಟ್ಟಂಗೆ ಆಗುತ್ತೆ. ಒಂದ್ ವೇಳೆ ಇವ್ರ ಹೆಸರು ಏನಾದ್ರು ಕೇಳಿ ಬಂದ್ರೆ ಅಥವಾ ಅವ್ರೇನಾದ್ರು ಎಸ್ ಐ ಟಿ ವಿಚಾರಣೆಯನ್ನ ಎದುರಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಯ್ತು ಅಂತ ಅಂದ್ರೆ, ಸೊ ಈ ಒಂದು ಮುಜುಗರದಿಂದ ಬಿಜೆಪಿ ಯಾವ ರೀತಿ ಹೊರಗೆ ಬರುತ್ತೆ? ಯಾರು ಇಲ್ಲಿ ಹೊರಗೆ ಬರುವ ಸಾಧ್ಯತೆ ಕಡಿಮೆ. ಇಲ್ಲಿ ಹೊರಗೆ ಬರೋದು ಒಂದ ಹಾಗೆ ಎಲ್ಲರಿಗೂ, ನಿಮ್ಮದು ನಾವು ಗಪ್ಪು, ನಮ್ಮದು ನೀವು ಗಪ್ಪು, ಯತ್ನಾಳು ಇರ್ತಾರಲ್ಲ ಹೊಂದಾಣಿಕೆ ರಾಜಕಾರಣ, ಅದೊಂದ ಸಾಧ್ಯ. ಇಲ್ಲಂದ್ರೆ ಇಬ್ಬರು ಹೆಸರುಗಳು ಕೇಳಿಕೊಂಡು ಹೋಗ್ಬೇಕು ಒಂದ, ಅದು ಬಿಟ್ಟು ಬೇರೆ ಆಗಿಲ್ಲ. ನೀವು ನಮ್ಮದು ಹೇಳಬೇಡ್ರಿ ಅಂದಾಗ ನಾವು ನಿಮ್ಮದು ಹೇಳ್ಬೋದಿಲ್ಲಪ್ಪ ಅನ್ನೋದ್ ಬರ್ತದೆ. ಅಂದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಸುಂದರಗೊಳಿಸ್ತದೆ. ಬಟ್ ಅದರಿಂದ ಏನಪ್ಪ ಇನ್ ಫ್ಯೂಚರ್ ಇನ್ನು ಭವಿಷ್ಯದಲ್ಲ ಈ ರಾಜಕಾರಣಿಗಳನ್ನ ಏನಪ್ಪ ಅಂದ್ರೆ ಜನ ನಮ್ಮ ಸ್ಥಿತಿಗೆ ಬರೋದಿಲ್ಲ ಅಂತ. ಯಾಕಂತಂದ್ರೆ ಆಲ್ರೆಡಿ ಜನಕ್ಕೆ ಈಗ ಎಲ್ಲ ರಾಷ್ಟ್ರ ತುಂಬ ಸುಲಭ, ಗ್ಯಾರಂಟಿ ನಮ್ಗೆ ಬೇಕಪ್ಪ ಅಂತ. ಉದ್ಯೋಗ ಇಲ್ಲಲ್ರಿ, ಏನ್ ಮಾಡಂದ್ರೆ ಅವ್ರಿಗೆ ಉದ್ಯೋಗ ಇದ್ರೆ ಪ್ರಶ್ನೆ ಇಲ್ಲ. ಅಟ್ಲೀಸ್ಟ್ ಹೋಗಿ ಉದ್ಯೋಗ ಸೃಷ್ಟಿ ಮಾಡಿದಾರಪ್ಪ, ಇವ್ರು ಕೊಡ್ತಾರೆ ಉದ್ಯೋಗ ಕೊಡ್ತಾ ಇದಾರೆ, ಬದುಕು ಅನುಕೂಲ ಮಾಡಿದಾರೆ ಅಂದ್ರೆ ಮಾತು ಬೇರೆ. ಈಗ ನೋಡ್ರಿ ಸ್ವತಃ ಈ ಒಂದು ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರು ಎಲೆಕ್ಷನ್ ಪೂರ್ವದ, ನಾ 30 ಲಕ್ಷ ಉದ್ಯೋಗ ಖಾಲಿ ಇದಾವೆ ಕೊಡ್ತೀನಿ ಅವ್ತಾರ ಅಂತೇಳಿ. ಮೋದಿ ಅವ್ರಿಗೆ ಗೊತ್ತಿಲ್ಲ ಇರ್ರಿ 30 ಲಕ್ಷ ಖಾಲಿ ಇದ್ದಿದ್ದು ಸ್ವತಃ ಆರೈಕೆ ಮಾಡಿದಾರಲ್ರಿ ಅವರು, ಗೊತ್ತದ ಅವ್ರಿಗೆ. ಅದ್ರ ಕೊಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕಲ್ರಿ, ಖಜಾನೆಯಲ್ಲಿ ದುಡ್ಡಿಲ್ಲ, ಖಾಲಿ ಆಗ್ಯದ. ಅವರು ಹಿಂಗೆ ಹಾಳು ಮಾಡಿದಾರೆ, ಅವ್ರು ಅಡ್ವರ್ಟೈಸ್ಮೆಂಟ್ ಹಾಳು ಮಾಡಿದ್ದಾರೆ. ಮೋದಿಜಿ ಅವರು ಕಳೆದ 10 ವರ್ಷಗಳಲ್ಲೇ ಈ ಒಂದು ಯೋಜನೆಗಳು ಹಾಕಿದಾರಲ್ಲ ಅವ್ರು, ಎಷ್ಟು ಯೋಜನೆಗಳು ಅಂದ್ರೆ ಕೌಂಟ್ಲೆಸ್ ಯೋಜನೆಗಳು ಅವೆಲ್ಲ. ಎಷ್ಟು ಯೋಜನೆ ಹೆಸರು ಹೇಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಯೋಜನೆಗಳು ಇದ್ದಾವೆ. ಅವೆಲ್ಲ ಹೆಸರು ಹಾಕೊಡೋದು, ಅದಕ್ಕೊಂದು ಏನಪ್ಪ ಅಂದ್ರೆ ಶಿಲಾನ್ಯಾಸ ಮಾಡೋದು, ಘೋಷಣೆ ಮಾಡೋದು, 10,000 ಪ್ಯಾಕೇಜ್ ಅನ್ನೋದು, 10,000 ಕೋಟಿ, 1,00,000 ಕೋಟಿ, 20,000 ಕೋಟಿ ಅನ್ನೋದು, ಅದ್ರ ಪ್ರಚಾರಕ್ಕೆ ಅರ್ಧ ಖರ್ಚು ಮಾಡೋದು, ಉಳಿದ ದುಡ್ಡು ಬರೋದ್ರಾಗ ಕೆಲಸ ಅಲ್ಲೇ ಅರ್ಧ. ಹೀಗಾಗಿ ಇವತ್ತು ಒಂದು 100 ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಂದ್ರು ಎಲ್ಲ ಅಲ್ಲೇ ಒಂದು ಆಗಿಲ್ಲ ಇನ್ನೂ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಈಗ ಮುಗಿತದಂತ ಅದಕ್ಕೆ ಟೈಮ್ ಲಿಮಿಟೇಷನ್ ಇಲ್ಲ, ಟೈಮ್ ಬೌಂಡ್ ಇಲ್ಲಲ್ಲ. ಮತ್ತೆ ಅನೇಕ ಡ್ಯಾಮ್ಗಳು ಅಥವಾ ಸೇತುವೆಗಳು ಇನ್ನೂ ಮಾಡಿದಾರೆ, ಆ ಸೇತುವೆ ಒಂದೊಂದು ಬಿಲ್ಡಿಂಗ್ ಶುರು ಆಗಿದಾವ, ಮನೆ ಬಿಹಾರ ಅಂದ್ರೆ 15 ಬ್ರಿಡ್ಜಸ್ ಬಿದ್ದು ಅದು ಹಿಂಗೆ ಪ್ರತಿಯೊಂದು ಅಂದ್ರೆ ನೀವು ಪರ್ಸೆಂಟೇಜ್ ಕೊಟ್ಟೆ ಎಷ್ಟು ಸುದ್ದಿ ಮಾಡಕ್ಕೆ ಸಾಧ್ಯದ. ಈ 40-50% ಕೊಟ್ಟೆ ಒಬ್ಬ ಕಾಂಟ್ರಾಕ್ಟರ್ ಇದ್ದಂತವ ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಗಟ್ಟಿಬಿಟ್ಟುಗೊಳಿಸಲಿಕ್ಕೆ ಸಾಧ್ಯದ. ಇವನ್ ಬಾಂಬೆಯಲ್ಲಿ ಮೊನ್ನೆ ಸಮುದ್ರ ಮೇಲೆ ಕಟ್ಟಿದಂಥ ಒಂದು ರೋಡ್ ಅದು ಬಿರುಕು ಬಿಡ್ತಾ ಇದೆ, ಇದು ಸೇತುವೆ ಅಂತಿದ್ದು. ಅಂದರೆ ಇದು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ, ಈ ರೀತಿಯಾಗಿ ನಾವು ಪ್ರತಿಯೊಂದು ಕೆಲಸದಲ್ಲೇ ನಾವು ಹೊಡಿತಾ ಹೋಗೋದ್ರಿಂದಾಗಿ ಕೆಲಸವೂ ಸದ್ಯ ಒಳ್ಳೇದಾಗುವುದಿಲ್ಲ, ಪರ್ಮನೆಂಟ್ ಆಗುವುದಿಲ್ಲ, ಮತ್ತು ಜೊತೆ ಜನರ ಸಮಸ್ಯೆನೂ ಕಡಿಮೆ ಆಗ್ತಾ ಹೋಗೋದಿಲ್ಲ. ಸಮಸ್ಯೆ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ಲೋ ಅಲ್ಲಿವರೆಗೆ ಜನ ಕೇಳ್ತಾನೆ ಇರ್ತಾರೆ, ಆಗ ಸರ್ಕಾರಗಳನ್ನು ತಾನಾಗಿ ಬಂದು ಮಾಡ್ತಾ ಇರ್ತಾರೆ. ಈಗೇನದ ಮೋಸ್ಟ್ ಪ್ರೊಬಲಿ ಈ ಎಲ್ಲ ದೇಶ ಸುತ್ತಾಗಿ ಬಂದಂಥ ಒಂದು ಏನವ ನಮ್ಮ ಇವರು ರಾಹುಲ್ ಗಾಂಧಿ ಅವರು ಜೊತೆಗೆ ಕೇಜ್ರಿವಾಲ್ ಸಹ ಅಭ್ಯಾಸ ಮಾಡಿದ್ದಾರೆ ಅವರು. ಆ ಎಲ್ಲ ನೆಲೆಯಲ್ಲಿ ಅವರು ಹಳೆಯ ಈ ಕಾಂಗ್ರೆಸ್ಗರು ಏನಿದಾರಲ್ಲ ಅವ್ರು ತಾವಾಗಿ ಬಿಟ್ಟು ಹೊಂಟಿದ್ದಾರೆ ಅನೇಕರು. ಅದಕ್ಕೆ ಲಕ್ಷ ಕೊಡಲಾರದ ತಾವು ಗ್ಯಾರಂಟಿ ಹೇಳ್ತಾ ಹೊರಟಿದ್ದಾರೆ. ಯಾರು ಗ್ಯಾರಂಟಿ ಕೊಡುವಂಥ ಯುಗದಿದ್ದವ್ರು ಇರ್ತಾರೆ, ಇಲ್ಲಾದ್ರೆ ಹೋಗ್ತಾರೆ ಅನ್ನುವಂಥ ಪರಿಸ್ಥಿತಿ ಅದ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಿರ್ಬೋದು, ಇದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂದ್ರೆ ಸುಮ್ಮನೆ ಇದೊಂದು ಟೈಮ್ ಒಂದು ಆರೋಪ ಬಂದವ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮತ್ತೆ ಸದ್ಯ ಇಲೆಕ್ಷನ್ ಇಲ್ಲ, ಮತ್ತೆ ಒಬ್ಬ ಒಂದು ಸರ್ಕಾರಕ್ಕೆ ಬೀಳಿಸೋದು ಅಷ್ಟು ಸುಲಭದ ಕೆಲಸ ಇಲ್ಲ. ಯಾಕಂದ್ರೆ 136 ಜನ ಆಯ್ಕೆ ಬಂದಿದ್ದಾರೆ, ಅದು ಮಾಡಬೇಕಾಗಿದ್ರೆ ಇವ್ರಿಗೆ 66 ಎಷ್ಟೋ ಜನ ಇದ್ದಾರೆ, ಅವ್ರನ್ನು 19 ಜನ ಹಿಡಿದು ಅದನ್ನು ಸಹಿತ ಈಗ ಏನಾದರೂ ಭಾಳ ಇದು ಮಾಡಲಿಕ್ಕೆ ಇದ್ರೆ ಎಚ್ ಡಿ ಕುಮಾರಸ್ವಾಮಿಗಳು MLAಗಳ ಸಹಿತ ಖರೀದಿ ಮಾಡೋ ಲೆಕ್ಕ ಇದ್ದಾರೆ. ಇವರು ಒಂದು ಖರೀದಿ ಮಾಡೋದು ಏನು ಮಾಡಿ ಸರ್ಕಾರ ಉಳಿಸಿಕೊಳ್ಳೋದು, ಈ ಲೆಕ್ಕದಲ್ಲಿ ಅವ್ರು ಇದ್ದಂಥವ್ರು ಏನು ಮಾಡಿ ಕಾಂಗ್ರೆಸ್ ನೋಡೋದು ಕಾಂಗ್ರೆಸ್ ಕೆಡುವುದು ಆ ಲೆಕ್ಕದಲ್ಲಿದ್ದಾರೆ. ಆದರೆ ಅವೆಲ್ಲ ಕನಸುಗಳು ಅಷ್ಟು ಸುಲಭ ಇಲ್ಲ ಈ ಸಲ. ಯಾಕಂದ್ರೆ ಹಿಂದಿನ ಸಲ ಆಗಿದ್ರೆ ಹೂ ಅನ್ಬೋದಿತ್ತು ಏ ಆದರೂ ಆಗ್ಬೋದು ರೀ, ಯಾಕಂದ್ರೆ ಮೋದಿ ಸ್ಟ್ರಾಂಗ್ ಅದಾರಂತಿಲ್ಲ. ಬಟ್ ಮೋದಿ ಅವರು ಅಲ್ಲೇ ಸೀಟ್